ಪಾಲಿಟಿಕ್ಸ್ನಿಂದಲೇ ಹೊಟ್ಟೋಗ್ಬಿಟ್ರು. ಸರ್ವನಾಶ ಅದೇನೇ ಅರ್ಥ, 12 ವರ್ಷದಿಂದ ಏನು ಗುಡ್ವಿಲ್ ಇತ್ತು ಅದನ್ನು ಹಾಳು ಮಾಡಿದ್ರು. ಗುಡ್ವಿಲ್ ಇದ್ರಲ್ಲೂ ಹಾಳಾಗೋದು ಸರ್. ಒಂದೊಂದೇ ಗುಡ್ವಿಲ್, ಗುಡ್ವಿಲ್ ಇದ್ರೆ ಗುಡ್ ಹಾಳಾಗ್ತದೆ. ಇದ್ದಿರೋಷ್ಟು ಗುಡ್ವಿಲ್ ಹಾಳಾಗ ಪ್ರಶ್ನೆನೇ ಇಲ್ವಲ್ಲ. ಶ್ರೀ ಕುಮಾರಸ್ವಾಮಿ ಇದ್ದಾರಲ್ಲ, ಅವರು ಸುಳ್ಳು ಹೇಳೋದ್ರಲ್ಲಿ ಬಹಳ ವಿಷಯಗಳು. ಅವ್ರಿಗೆ ಏನೇನು ಯಾವ್ಯಾವ ಸಂದರ್ಭದಲ್ಲಿ ರಾಜಕೀಯಕ್ಕೆ ಅನುಕೂಲ ಆಗ್ತದೆ ಆ ಥರ ಹೇಳ್ತಾ ಹೋಗ್ತಾ ಇರ್ತದೆ. ಅದರಿಂದ ಅವ್ರ ಮಾತಿನಲ್ಲಿ ಯಾವುದೇ ಸತ್ಯ ಇರೋಲ್ಲ. ಕಾಂಗ್ರೆಸ್ನವರು ಸಿದ್ದರಾಮಯ್ಯ ಅವರು ದ್ರೋಹನ ಬಿಜೆಪಿನವರು ಕೂಡ ನಂಗೆ ಮಾಡಿಲ್ಲ, ಅಷ್ಟು ದ್ರೋಹ ಮಾಡಿದ್ದಾರೆ ಅಂತ. ಒಂದು ವರ್ಷ ಇರ್ತೀನಿ ಚೀಫ್ ಮಿನಿಸ್ಟರ್ ಮಾಡಬಹುದಂತ ಇವರಿಗೆ. ಇವ್ರು ಗೆದ್ದಿದ್ದು ಎಷ್ಟಪ್ಪ, 37 ಸೀಟ್ ಅಲ್ವಾ? ನಾವು ಗೆದ್ದಿದ್ದು ಎಷ್ಟು, 80 ಸೀಟು. ಚೀಫ್ ಮಿನಿಸ್ಟರ್ ಮಾಡಿದ್ದಾರೆ ಯಾರಿಗೆ, ಅವ್ರಿಗೆ ಅಡ್ವಾಂಟೇಜ್ ಆಯ್ತು, ನಮ್ಗೆ ಅಡ್ವಾಂಟೇಜ್. ಒಂದೇ ತಿಂಗಳ ನಂಗೆ ಕಣ್ಣೀರು ಹಾಕೋಂಗೆ ಮಾಡಿದ್ರು ಅವರು. ಒಂದೇ ತಿಂಗಳಲ್ಲಿ ಅಲ್ಲ, ಕಣ್ಣೀರು ಹಾಕಿದ್ರು ಅವರ ಸಂಸ್ಕೃತಿ ಕಣ್ಣೀರು ಹಾಕಿದ್ದೀವಿ ಅಂತ. ದೇವೇಗೌಡರ ಮನೆಯವರು ಸಂಸ್ಕೃತಿ ಅದು, ಅದೇನು ಹೊಸದೇನಲ್ಲ. ಒಳ್ಳೆದಕ್ಕೂ ಹಾಕ್ತಾರೆ ಕಣ್ಣೀರು, ಕೆಟ್ಟದಕ್ಕೂ ಹಾಕ್ತಾರೆ. ಓಲೈಕೆಗೂ ಹಾಕ್ತಾರೆ, ಇನ್ಯಾರನ್ನೂ ನಂಬಿಸಲಿಕ್ಕೂ ಹಾಕ್ತಾರೆ ಕಣ್ಣೀರು. ಅದರಿಂದ ಆ ಕಣ್ಣೀರಿಗೆಲ್ಲ ಬೆಲೆ ಇಲ್ಲ. ಕುಮಾರಸ್ವಾಮಿ ಕಾಂಗ್ರೆಸ್ನಿಂದ 1 ವರ್ಷ 22 ಇವರು ಆಡಳಿತ ನಡೆಸಿದ್ದಾರೆ. ಎಲ್ಲಿಂದ? ವೆಸ್ಟ್ ಎಂಡ್ ಹೋಟ್ಲಿನಿಂದ. ಎಮ್ ಎಲ್ ಎ ಕೈ ಸಿಕ್ಕಲಿಲ್ಲ, ಎಮ್ ಎಲ್ ಎ ಕೈ ಸಿಕ್ಕಲಿಲ್ಲ. ಕಾಂಗ್ರೆಸ್ ಎಮ್ ಎಲ್ ಎ 19,000 ಕೋಟಿ ರೂಪಾಯಿ ಕೊಟ್ಟಿದ್ದೆ ನಾನು. ಯಾರು ಕಾಂಗ್ರೆಸ್ ಮನೆಗೆ ತಂದು ಕೊಟ್ಟಿದ್ರು, ಮುಖ್ಯಮಂತ್ರಿ ಮಾಡಿರೋದ್ರಿಂದ ಕೊಟ್ಟಿದ್ರು. ನಾನು ಮುಖ್ಯಮಂತ್ರಿ ಆಗಿರುವಾಗ ಗ್ರ್ಯಾಂಡ್ಸ್ ಕೊಟ್ಟರೆ ನನ್ನ ಮನೆಯಿಂದ ತಂದು ಕೊಟ್ಟಿದ್ದ. ಸರ್ಕಾರದ ಹಣ, ಜನರ ತೆರಿಗೆ ಹಣ, ಅದು ಕೊಟ್ಟಿದ್ರು. ಅದೇನು ದೊಡ್ಡಷ್ಟಿಗೆ ಏನು ಅದರಲ್ಲಿ? ನಮ್ಮ ಎಮ್ ಎಲ್ ಎಗಳು ಸೇರೋದಕ್ಕೆ ತಾನೆ ಮುಖ್ಯಮಂತ್ರಿ ಆಗಿದ್ದರು. 80 ಜನ ಎಮ್ ಎಲ್ ಎಗಳು ಸಪೋರ್ಟ್ ಮಾಡದೆ ಹೋದರೆ ಮುಖ್ಯಮಂತ್ರಿ ಎಲ್ಲ ಆಯ್ತಿದ್ರು. ಅವ್ರು ಇನ್ನೊಂದು ಕಡೆ ಹೇಳಿದ್ದಾರೆ ಗೊತ್ತಾ ನಿಮಗೆ, ಸರ್ಕಾರ ಬಿದ್ದೋದ್ರೆ ಹೋಗಲಿ ಅಂದ್ಬಿಟ್ಟು ನಾನೇ ಅಮೆರಿಕಕ್ಕೆ ಹೋದೆ ಅಂತ. ಅಬ್ಸರ್ವ್ ಮಾಡಿದ್ದೀರ ಅದನ್ನು? ಅಪ್ಪ ಅದ್ಯಾರು ಜ್ಞಾಪಕ ಮಾಡಲಿಲ್ವಾ? ಸಿದ್ದರಾಮಯ್ಯ ಅವರು ಟ್ರ್ಯಾಪ್ ಮಾಡಿದರು, ಭೇಟಿ ಮಾಡಿ ಭೇಟಿ ಆಗ್ತಾ ಇದ್ರು, ಪ್ಲಾನ್ ಮಾಡಿ ಭೇಟಿ ಆಗ್ತಿರ್ಬೋದು. ಸರ್, ನೀವು ಯಾರನ್ನ ಭೇಟಿ ಆಗ್ತಾ ಇದ್ದೀರಿ ಅಂತೇಳಿ ಆದಷ್ಟು ಬೇಗ ಬಹಿರಂಗ ಮಾಡ್ತಾರಂತ ಸರ್ ಕುಮಾರಸ್ವಾಮಿ ಅವರು. ನೀವೀಗ ಯಾರನ್ನ ಕದ್ದು ಮುಚ್ಚಿ ಭೇಟಿ ಆಗ್ತಾ ಇದ್ದೀರಲ್ಲ, ಕುಮಾರಸ್ವಾಮಿ ಮಾತಿಗೆ ಉತ್ತರನೇ ಕೊಡಬಾರದು. ಅಷ್ಟೊಂದು ಬೇಜವಾಬ್ದಾರಿಯಿಂದ ಸುಳ್ಳು ಹೇಳ್ತಾರೆ ಅವರು. ಐ ನೀಡ್ ನಾಟ್ ರಿಪ್ಲೈ ಟು ಹಿಸ್ ಸ್ಟೇಟ್ಮೆಂಟ್. ಇದಾಯ್ತಾ ಕುಮಾರಸ್ವಾಮಿ ಬಿಡಿ. ಸಿ, ಅವರು ವೆಸ್ಟ್ ಎಂಡ್ ಹೋಟ್ಲಲ್ಲಿ ಕೂತ್ಕೊಂಡು ಸರ್ಕಾರ ನಡೆಸಿದ್ರೆ ಎಮ್ ಎಲ್ ಎಗಳಿಗೆ ವಿಶ್ವಾಸ ಹೆಂಗೆ ಗಳಿಸೋಕ್ಕಾಗುತ್ತೆ? ಎಮ್ ಎಲ್ ಎಗಳಿಗೆ ಕೈ ಸಿಕ್ಕಾಗಿಲ್ಲ, ಎಮ್ ಎಲ್ ಎಗಳಿಗೆ ಕಷ್ಟ ಸುಖ ಕೇಳಾಗಿಲ್ಲ. ಎಮ್ ಎಲ್ ಎಗಳು ಸ್ವಾಭಾವಿಕವಾಗಿ ಇವ್ರ ಮೇಲೆ ಬೇಸರ ಆಗ್ತಾರೆ. ಅವ್ರ ಕಷ್ಟ ಸುಖ ಕೇಳೋರು ಯಾರ್ರಿ? ಹ್ಮ್, ಎಲ್ಲಿಂದ ಎಲ್ಲಿ ಇರ್ತಿದ್ದದ್ದು ಎಲ್ಲಿ? ಇವ್ರ ಕೇಂದ್ರ ಸ್ಥಾನ ಎಲ್ರಿ? ವೆಸ್ಟ್ ಎಂಡ್ ಹೋಟೆಲ್, ಅಲ್ಲಿಗೆ ಎಮ್ ಎಲ್ ಎಗಳು ಬಿಡಾಗಿಲ್ಲ. ಯಾರಾದರೂ ಮುಖ್ಯಮಂತ್ರಿ ಆದವರು ಈ ಕರ್ನಾಟಕದ ಇತಿಹಾಸದಲ್ಲಿ ಹೋಟ್ಲಿಂದ ಅಡ್ಮಿನಿಸ್ಟ್ರೇಷನ್ ನಡೆಸಿರೋದು ನೋಡಿದ್ದೀರೋ? ಹಾಗಾಗಿ ಇವತ್ತೇನಾದ್ರು ಸರ್ಕಾರ ಹೋಗಿದ್ದರೆ ಬಿಕಾಸ್ ಆಫ್ ಇಸ್ ಆರೋಗ್ಯನ್ಸ್, ಬಿಕಾಸ್ ಆಫ್ ಇಸ್ ನಾನ್ ಕೋಆಪರೇಷನ್ ವಿತ್ ದಿ ಎಮ್ ಎಲ್ ಎ, ಬಿಕಾಸ್ ಆಫ್ ಇಸ್ ನಾಟ್ ಮೀಟಿಂಗ್ ದಿ ಎಮ್ ಎಲ್ ಎಸ್, ನಾಟ್ ಅಲೋಯಿಂಗ್ ದೆಮ್ ಟು ಮೀಟ್, ಈ ಕಾರಣಗಳಿಂದ ಸರ್ಕಾರ. ದೇವೇಗೌಡ ಕುಟುಂಬ ದುರಾದೃಷ್ಟ ಏನಂತಾರೆ, ಅವ್ರು ಯಾರನ್ನ ಬೆಳೆಸ್ತಾರೆ ಅವರೇ ತಿರುಗಿ ಬಿಡ್ತಾರೆ. ದೇವೇಗೌಡ ಕುಟುಂಬದ ದುರಾದೃಷ್ಟ, ಅವ್ರು ಯಾರ್ಯಾರ ಬೆಳೆಸಿದ ದುರಾದೃಷ್ಟ ಅಂತ ಯಾಕೆ ಹೇಳ್ತೀವಿ? ತಮ್ಮನ್ನ ಬೆಳೆಸಿದ್ರು ನೀವ್ ಅವರು ಯಾರನ್ನು ಬೆಳೆಸಲ್ಲ, ಅವ್ರ ಕುಟುಂಬದವರು ಮಾತ್ರ ಬೆಳೆಸೋದು. ಬೆಳೆಸಿದ್ರು ನಾಟಕ ಆಡ್ತಾರೆ ಸರ್. ಕಾರ್ಯಕರ್ಣಿ ಸರ್, ಬಿಜೆಪಿ ಕಾರ್ಯಕರ್ಣಿ
ನಡೆಸ್ತಾ ಇದ್ದಾರೆ ಬಿಜೆಪಿ ಬೆಳಗಾವಿಯಲ್ಲಿ ಬಿಜೆಪಿ ಕಾರ್ಯಕಾರಿಣಿ ನಡೆಸ್ತಾ ಇದ್ದಾರೆ ನಡೆಸಲ್ಲ ಕಾರ್ಯಕಾರಿಣಿ ನಡೆಸಕ್ ಬಂದವರು ಅಸೆಂಬ್ಲಿ ನಡೆಸಿದ್ರು ಮೂರು ವರ್ಷದಿಂದ ನಾವಿದ್ರೆ ಏನ್ ನೀವು ಬರಿತಾ ಇದ್ರಿ ಉತ್ತರ ಕರ್ನಾಟಕ ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ದಾರೆ ಒಂದಿನ ಬರಿಲೇ ಇಲ್ಲ ನೀವು ಒಂದಷ್ಟ ಏನ್ರಿ ಇಲ್ಲಿ ಕಟ್ಟಿಸೋದ ಯಾಕೆ ವಿಕಾಸಸೌಧ ಕಟ್ಟಿಸೋದು ಯಾಕೆ ಇಲ್ಲಿ ಎಷ್ಟು 120-130 ಕೋಟಿ ಖರ್ಚು ಮಾಡಿ ಕಟ್ಟಿದ್ರು 400 ಕೋಟಿ ಖರ್ಚು ಮಾಡಿದ್ರಲ್ಲ ಯಾವುದಕ್ಕೋಸ್ಕರ ಯಾವ ಪುರುಷಾರ್ಥಕ್ಕೋಸ್ಕರ ಕಟ್ಟಿದ್ರು ಒಂದು ದಿನ ಮಾತಾಡಿದ್ದೀರಾ ನೀವು ಬೆಳಗಾಂನವರಾಗ್ಲಿ ಈ ಉತ್ತರ ಕರ್ನಾಟಕದ ಭಾಗದವರಾಗ್ಲಿ ನೀವಾಗ್ಲಿ ಮೀಡಿಯಾದವರಾಗ್ಲಿ ಒಂದು ದಿನ ಅದೇನ್ ನಿಮ್ಮ ಮಾಯಾಮಂತ್ರ ಮಾಡ್ಬಿಟ್ಟಿದಾರೆ ನನಗೆ ವಿರೋಧ ಪಕ್ಷದ ಸ್ಟ್ಯಾಂಡ್ ಏನಂದ್ರೆ ಅಧಿವೇಶನಗಳು ಮಾಡ್ತಾ ಇಲ್ಲ ಈ ಭಾಗದಲ್ಲಿ ಮಾಡಬೇಕಾಗಿತ್ತು ನಾವು ಅಸೆಂಬ್ಲಿಯಲ್ಲಿ ಒತ್ತಾಯ ಮಾಡಿದ್ದೀವಿ ಇದು ಮಾಡಬೇಡ್ರಿ ಅಲ್ಲಿ ಮಾಡಿ ಉತ್ತರ ಕರ್ನಾಟಕಕ್ಕೆ ಕೊರೋನಾ ನೆಪ ಹಾಕಬಿಟ್ರು ಈಗ ಕೊರೋನಾ ನೆಪ ಹಾಕೊಂಡು ಅಲ್ಲಿ ಬೆಂಗಳೂರಿನಲ್ಲಿ ಇದ್ರೆ ಕೊರೋನಾ ಬರಲ್ವೋ ಬರೀ ಬೆಳಗಾವಿ ಬಂದರೆ ಮಾತ್ರ ಓಡ್ಬೇಕಾದವರು ವೈರಸ್ಸು ಸೀ ಅವ್ರಿಗೆ ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿ ಇಲ್ಲ ಅವರಿಗೆ ಉತ್ತರ ಜನರ ಸಮಸ್ಯೆಗಳನ್ನ ರೈತರ ಸಮಸ್ಯೆಗಳನ್ನ ಬಗ್ಗೆ ಇಲ್ಲಿ ರೈತರು ಧರಣ ಮಾಡ್ತಾ ಇದಾರಲ್ಲ ಹೋಗಿದ್ರ ಚೀಫ್ ಮಿನಿಸ್ಟರ್ ಅವ್ರದ್ದು ಏನು ಸಮಸ್ಯೆಗಳೇನು ಅಂತ ಕೇಳಿದ್ರ ಮತ್ತೆ ಯಾರ ಪರ ಇದ್ದಾರೆ ಇವರು ಲವ್ ಜಿಯಾದ ಗೋಹತ್ಯೆ ಮಾಡ್ತಾರ್ರಿ ಆಯ್ತಪ್ಪ ಗೋಹತ್ಯೆ ಈಗ ಅಲ್ಲಿ ನಿಷೇಧ ಇದೆ ಗೋಹತ್ಯೆ ನಿಷೇಧ ಕಾಯ್ದೆ ಆಲ್ರೆಡಿ ಇನ್ ಫೋರ್ಸ್ ಗೊತ್ತಾಯ್ತಾ ಈಗ ಅದರಲ್ಲಿ ಏನಂತ ಇದೆ ಅಂತಂದ್ರೆ ಉಪಯೋಗ ಬರದೇ ಇರತಕ್ಕಂಥ ರಾಶಿಗಳು ಅಂತ ಹೇಳ್ತಾರೆ ರೈತರಿಗೆ ಉಪಯೋಗ ಈ ಎಮ್ಮೆ ದನ ಸಾಕೋ ಯಾರು ಸಾಕೋರು ಯಾರಪ್ಪ ಹೆಚ್ಚಾಗಿ ಸಾಕೋದು ರೈತರು ಇವ್ರು ಯಾವತ್ತಾದ್ರು ಆರ್ ಎಸ್ ಎಸ್ನವ್ರು ಸಾಕಿದಾರ ಅದು ಎಮ್ಮೆ ದನಗಳನ್ನ ಗಂಜಲ ಎತ್ತಿದಾರ ಸಗಣಿ ಎತ್ತಿದಾರ ಸಗಣಿ ಎತ್ತವರು ಸಾಕೋರು ಮೇವು ಹಾಕೋರು ಮೇವು ಬೆಳೆಯೋರು ಯಾರಪ್ಪ ಇದು ಎಲ್ಲ ರಾಜಕೀಯಕ್ಕೋಸ್ಕರವಾಗಿ ಮಾತಾಡ್ತಕ್ಕಂಥ ಮಾತುಗಳು ರಾಜಕೀಯಕ್ಕೋಸ್ಕರ ಸಮಾಜನ ಒಡೀಲಿಕ್ಕೋಸ್ಕರ ಮಾಡ್ತಕ್ಕಂಥ ಪ್ರಯತ್ನ ಶಿವರಾಮರು ನಿನ್ನೆ ತಮ್ಮ ಮೇಲೆ ಆರೋಪ ಮಾಡ್ತಾರೆ ಸಿದ್ದರಾಮಯ್ಯ ಅವರಿಗೆ ತಲೆನೇ ಇಲ್ಲ ಏನನ್ನೋ ಮಾತಾಡ್ತಾರೆ ಏಕವಚನದಲ್ಲಿ ಮಾತಾಡ್ತೀನಿ ಅಂತ ಹೇಳಿ ಮಾತಾಡ್ತಾರೆ ಏಕವಚನದಲ್ಲಿ ಮಾತಾಡ್ತೀನಿ ಅಂತ ಹೇಳಲಿಲ್ಲ ನಾವು ಅವ್ರು ಹೇಳಿ ಮಾತಾಡ್ತಾರೆ ಸರ್ ಬೆಳಗಾವಿಯಲ್ಲಿ ಹೇಳಿಕೆ ನೀಡಿದ್ದಾರೆ ಸರ್ ತಮ್ಮ ವಿರುದ್ಧ ಏಕವಚನದಲ್ಲಿ ನಿಮಗೆ ತಲೆ ಇಲ್ಲ ಸಿದ್ದರಾಮಯ್ಯ ಅವರಿಗೆ ತಲೆ ಇಲ್ಲ ನಾನು ಅವ್ರ ತಾತನಷ್ಟು ಮಾತಾಡಬಲ್ಲೆ ಆದ್ರೂ ಮಾತಾಡಕ್ ಹೋಗಲ್ಲ ನನಗೊಂದು ಸಂಸ್ಕೃತಿ ಇದೆ ಗೊತ್ತಾಯ್ತಾ ಅದ್ರ ಹತ್ತರಷ್ಟು ಮಾತಾಡಬಲ್ಲೆ ನಾನು ಅದೇ ನನಗೊಂದು ಸಂಸ್ಕೃತಿ ಇದೆ ಸಂಸ್ಕಾರ ಇದೆ ರಾಜಕೀಯ ಭಾಷೆ ಗೊತ್ತಿದೆ ನನಗೆ ಅವನ ಥರ ರಾಜಕೀಯ ಭಾಷೆ ಗೊತ್ತಿದ್ದೇ ಇದ್ದವನು ಪಾಪ ವ್ಯಕ್ತಿ ಸರ್ ಈಗ ಕಳೆದ ವರ್ಷ ಕೂಡ ನೀವು ನೆರೆ ಸಂತ್ರಸ್ತರ ಪರವಾಗಿ ನಿಂತು ಬೆಳಗಾವಿಯಲ್ಲೇ ಹೋರಾಟ ಮಾಡಿದ್ರಿ ಈ ಬಾರಿ ಕೂಡ ಪರಿಹಾರ ಬಂದಿಲ್ಲ ಸೊ ಈ ಭಾಗದ ಜನ ಇನ್ನೂ ಕೂಡ ಸಂಕಷ್ಟದಲ್ಲಿದ್ದಾರೆ ಈ ಸಾರಿ ಏನಾದ್ರೂ ಇಲ್ಲಿ ಇದು ನೋಡ್ಕೊಂಡು ಮಾಡ್ತೀವಿ ಅಸೆಂಬ್ಲಿ ನೋಡ್ಕೊಂಡು ಈಗ ಇಲ್ಲೇ ಬೆಳಗಾವಿನಲ್ಲೇ ಬಂದು ಹೆಚ್ಚಿದ ಕಾರ್ಯಕಾರಿಣಿ ಸಭೆ ಮಾಡಿದಾರಲ್ಲ ಅವ್ರು ಏನು ತೀರ್ಮಾನ ತಗೋತಾರೆ ನೋಡ್ಕೊಂಡು ಮಾಡ್ತೀವಿ ಇಲ್ಲ ಇದು ಕೇರದಾಳ್ಕೋಯ್ತಾ ಇದೀವಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್